ಪ್ರೈಸ್ ಲಾರ್ಡ್. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಆತನಿಗೆ ಘನತೆಯು, ಮಾನವು, ಪ್ರಭಾವವು ಸದಾಕಾಲ ಆತನು ಮಾತ್ರ, ಆತನಿಗೆ ಮಾತ್ರನೇ ಸಲ್ಲಿಸುವಂಥವರಾಗಿರೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಸತ್ಯವೇದದಿಂದ ಒಂದು ವಾಕ್ಯವನ್ನು ನಿಮಗಾಗಿ ಓದುತ್ತೇನೆ, ಕೇಳಿ. ಯೌಶುವನ ಬರೆದ ಪುಸ್ತಕ 3:5 ಹೇಳುತ್ತದೆ, ಇದಲ್ಲದೆ ಯೌಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ನನ್ನ ಪ್ರೀತಿಯುಳ್ಳ ದೇವಜನರು, ನಮ್ಮ ಜೀವಿತದಲ್ಲಿ ಆ ಒಂದು ಸ್ಥಳದಲ್ಲಿ ಯೌಶುವನು ಅಲ್ಲಿರುವಂತ ಜನರಿಗೆ ಹೇಳ್ತಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ಹಾಗಾದರೆ ಮೊದಲು ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು. ನಮ್ಮ ಹೃದಯವನ್ನು ಶುದ್ಧ ಮಾಡಿಕೊಳ್ಳಬೇಕು, ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಇವತ್ತಿನ ದಿನದಲ್ಲಿ ಅನೇಕರು ತಮ್ಮ ಜೀವಿತದಲ್ಲಿ ಮಲಹೀನರಾಗಿ ಮಾರ್ಪಟ್ಟಿದ್ದಾರೆ. ಅವರು ಮಲಹೀನರಾಗಿ ಮಾರ್ಪಟ್ಟಿರುವುದರಿಂದ ಅವರ ಜೀವಿತದಲ್ಲಿ ಅಶುದ್ಧವಾದ ಕಾರ್ಯಗಳು, ಅಶುದ್ಧವಾದ ಚಿಂತನೆಗಳು, ಅಶುದ್ಧವಾದ ಕ್ರಿಯೆಗಳು, ಬೇಡದಿರುವಂತಹ ಯೋಚನೆಗಳು ಇವತ್ತಿನ ದಿನದಲ್ಲಿ ಮನುಷ್ಯನೊಳಗಡೆ ಇರುವುದರಿಂದ ಅವನೇನಾಗಿದ್ದಾನೆ, ಅವನ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣದವನಾಗಿದ್ದಾನೆ. ಅನೇಕರು ಬಯಸ್ತಾರೆ ನನಗೆ ಅದ್ಭುತ ನಡಿಬೇಕೆಂಬುದಾಗಿ. ಅನೇಕರು ಇಷ್ಟಪಡ್ತಾರೆ ನಾನು ಹೋಗಿ ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೆಯಬೇಕೆಂಬುದಾಗಿ. ಹಾಗಾದರೆ ನಾವು ಹೋಗಿ ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೆಯಬೇಕಾದ್ರೆ, ನಮ್ಮ ಕುಟುಂಬಗಳಲ್ಲಿ ದೇವರ ಅದ್ಭುತ ಮಾಡಬೇಕಾದ್ರೆ, ಮೊದಲು ನಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ನಮ್ಮನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ನಮ್ಮ ಜೀವಿತವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡಬೇಕು. ಇವತ್ತಿನ ದಿನದಲ್ಲಿ ಅನೇಕರು ತಮ್ಮನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಬದಲಾಗಿ ನಮಗೆ ಅದ್ಭುತ ನಡೆಯಬೇಕೆಂಬುದಾಗಿ ಬಯಸುತ್ತಾರೆ. 75% ಜನರು ಇವತ್ತಿನ ದಿನದಲ್ಲಿ ತಮ್ಮನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಬದಲಾಗಿ ಅದ್ಭುತವನ್ನು ಕಾಣಬೇಕೆಂಬುದಾಗಿ ಬಯಸುತ್ತಾರೆ. ಆಶ್ಚರ್ಯಕರವಾದ ಕಾರ್ಯಗಳನ್ನು ನೋಡಬೇಕೆಂಬುದಾಗಿ ಬಯಸುತ್ತಾರೆ. ತಮ್ಮ ಜೀವಿತದಲ್ಲಿ ಇಂತಿಂಥ ಕಾರ್ಯಗಳು ಜರುಗಬೇಕೆಂಬುದಾಗಿ ಬಯಸುತ್ತಾರೆ. ಹೌದು, ನೀವು ಯೋಚಿಸುತ್ತಿರುವಂಥ ಕಾರ್ಯ ಒಳ್ಳೆಯದೇ, ಆದರೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳುವಾಗ, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳುವಂಥ ಸಮಯದಲ್ಲಿ ಕರ್ತನು ನಾಳೆಯ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಹಾಗಾದರೆ ಯೋಚನೆ ಮಾಡಿ ನೋಡಿ, ಆ ಒಂದು ಸ್ಥಳದಲ್ಲಿ ಅವರ ಮಧ್ಯದಲ್ಲಿ ಒಂದು ಅದ್ಭುತ ಮಾಡಬೇಕಾದ್ರೆ ಅವ್ರಿಗೇನಾಗಿತ್ತು, ಆ ಒಂದು ಸ್ಥಳದಲ್ಲಿ ಅವ ಯೋರ್ದಾನ್ ಹೊಳೆಯು ಅವರಿಗೆ ತಡೆಯಾಗಿತ್ತು. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅವ್ರು ನಾವು ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗಬೇಕಾದ್ರೆ, ನಮ್ಮ ಜೀವಿತವಂತ ಕಷ್ಟ ಎಂಬುದನ್ನು ದಾಟಿ ಹೋಗಬೇಕಾದ್ರೆ, ನಮ್ಮ ಜೀವಿತವಂತ ವ್ಯಾಧಿ ಎಂಬುದನ್ನು ದಾಟಿ ಹೋಗಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಸಮಸ್ಯೆ ಎಂಬುದನ್ನು ದಾಟಿ ಹೋಗಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಸಾಲ ಎಂಬಂತದನ್ನು ದಾಟಿ ಹೋಗಬೇಕಾದ್ರೆ, ನಷ್ಟ ಎಂಬುದರಿಂದ ದಾಟಿ ಹೋಗಬೇಕಾದ್ರೆ, ಇವತ್ತು ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು. ಯೋರ್ದಾನ್ ಹೊಳೆಯನ್ನು ದಾಟಬೇಕಾದ್ರೆ ಅಲ್ಲಿ ಯೋಶುವನು ಒಂದು ಆಜ್ಞೆಯನ್ನು ಹೊರಡಿಸಿದನು, ನಿಮ್ಮನ್ನು ದೇವರ ಸನ್ನಿಧಾನದಲ್ಲಿ ಶುದ್ಧ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿ. ಹಾಗಾದರೆ ನಿಮ್ಮನ್ನು ನೀವು ದೇವರ ಸನ್ನಿಧಾನದಲ್ಲಿ ಶುದ್ಧ ಮಾಡಿಕೊಳ್ಳುವಾಗ ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡುತ್ತಾನೆ. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಶುದ್ಧ ಮಾಡಿಕೊಳ್ಳುವುದಾದರೆ, ನಿಮ್ಮ ಜೀವಿತದಲ್ಲಿ ಯಾವ ತಡೆಯಾಗಿದೆಯೋ, ಯಾವುದು ಯೋರ್ದಾನ್ ರೀತಿಯಲ್ಲಿ ದೊಡ್ಡ ಪ್ರವಾಹದಂತೆ ನಿಮ್ಮ ಕುಟುಂಬವನ್ನು ಮುಳುಗಿಸಬೇಕೆಂಬುದಾಗಿ ಬರ್ತಾ ಇದೆಯೋ, ಅದನ್ನು ಸರಿಪಡಿಸುವುದಕ್ಕೆ, ಅದನ್ನು ತಡೆದು ನಿಲ್ಲಿಸುವುದಕ್ಕೆ ಕರ್ತನಾಗುವಂತ ಯೆಹೋವನು ಬಯಸುವವನಾಗಿದ. ನನ್ನ ಪ್ರೀತಿಯುಳ್ಳ ದೇವಜನ, ನೀವು ನಂಬಿಗಸ್ತರಾಗಿ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳುವಾಗ ನಿಮಗೆ ತಡೆಯಾಗಿ ಬರುತ್ತಿದ್ದಂತ ಕಾರ್ಯಗಳನ್ನು ಅದನ್ನು ತಡೆದು ನಿಲ್ಲಿಸುವುದಕ್ಕೆ ಯೆಹೋವನು ಶಕ್ತನಾಗಿದ್ದಾನೆ. ಹಾಗಾದರೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ನಿಮಗೇನು ತಡೆ ಇದೆಯೋ ಆ ತಡೆಗಳನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ, ನಿಮಗೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ಯಾವಾಗ ನೀವು ಶುದ್ಧ ಮಾಡಿಕೊಳ್ಳುತ್ತೇವೋ ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುತ್ತಾನೆ. ನಾಳೆ ದಿನದಲ್ಲಿ ನಿಮಗೆ ದೇವರ ಅದ್ಭುತ ಮಾಡ್ತಾನೆ. ಇವತ್ತು ನಿಮ್ಮ ಜೀವಿತವನ್ನು ಶುದ್ಧ ಮಾಡಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ನೀವು ಅದ್ಭುತ ಕಾಣಬೇಕಾದರೆ, ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಹೊಂದಿಕೊಳ್ಳಬೇಕಾದರೆ, ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ ಕಾರ್ಯಗಳೆಲ್ಲ, ಅದೆಲ್ಲ ನಿಮ್ಮ ಜೀವಿತದಲ್ಲಿ ನಷ್ಟ ಮಾಡುತ್ತಿರುವಂಥ ಕಾರ್ಯಗಳೆಲ್ಲ ಬಿಡುಗಡೆ ಆಗಬೇಕಾದರೆ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ನೀವು ನಿಮ್ಮ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳಿರಿ. ನಿಮ್ಮ ಮನಸ್ಸುಗಳನ್ನು ಶುದ್ಧ ಮಾಡಿಕೊಳ್ಳಿರಿ. ನಿಮ್ಮ ಕುಟುಂಬವನ್ನು ಶುದ್ಧ ಮಾಡಿಕೊಳ್ಳಿರಿ. ಯಾವಾಗ ನೀವು ಶುದ್ಧ ಮಾಡಿಕೊಳ್ಳುತ್ತೀವೋ ಕರ್ತನು ನಿಶ್ಚಯವಾಗಿ ನಾಳೆ ನಿಮ್ಮ ಮಧ್ಯದಲ್ಲಿ ಮಹತ್ವಾದ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಹೃದಯದೊಳಗಡೆ ನೀವು ಕಾರ್ಯ ಮಾಡು ಸ್ವಾಮಿ. ಯಾರ್ಯಾರು ಕರ್ತನೆ, ಹೌದು ಸ್ವಾಮಿ, ನಮ್ಮನ್ನು ಕರ್ತನೆ ಶುದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾ ಇದ್ದರೋ ಅವರ ಹೃದಯದೊಳಗಡೆ ನಿಮ್ಮ ಪರಿಶುದ್ಧಾತ್ಮನ ಹಾದು ಹೋಗಲಿ ಸ್ವಾಮಿ. ಅವರ ಮನಸ್ಸಿನೊಳಗಡೆ ಕಾರ್ಯ ಮಾಡು ಸ್ವಾಮಿ. ಅವರ ಕುಟುಂಬದೊಳಗಡೆ ಕಾರ್ಯ ಮಾಡು ಸ್ವಾಮಿ. ಅವರ ಜೀವಿತದಲ್ಲಿ ಯೋರ್ದಾನ್ ರೀತಿಯಲ್ಲಿ ತಡೆಯಾಗಿರುವಂಥ ಕಾರ್ಯಗಳನ್ನು ನಿರ್ಮೂಲ ಮಾಡುವುದಕ್ಕೆ ನಮ್ಮ ಕರ್ತನೆ ಅವರು ಶುದ್ಧ ಮಾಡಿಕೊಳ್ಳುವಂತೆ ಅವ್ರ ಹೃದಯಗಳಲ್ಲಿ ಪ್ರೇರೇಪಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಒಬ್ಬೊಬ್ಬರ ಮನಸ್ಸುಗಳನ್ನು ನೀವು ಮಾರ್ಪಡಿಸು
ಸ್ವಾಮಿ, ನೀವು ದೊಡ್ಡ ಕಾರ್ಯಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವತಾ ನಿಮ್ಮನ್ನು ಆಶೀರ್ವದಿಸಲಿ.